ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆಯ ಸೇವಿಂಗ್ ಟಿಪ್ಸನ್ನು ಹೇಳ್ತೀನಿ. ಡೈಲಿ ನಿಮ್ಮ ಕೈಯಲ್ಲಿ ಒಂದು 200 ರೂಪಾಯಿ ಆದರೂ ಸೇವಿಂಗ್ ಮಾಡ್ಬೋದು. ಮಂತ್ಲಿ ಟಾರ್ಗೆಟ್ ಒಂದು 5,000 ಅಂತ ಇಟ್ಕೊಳ್ಳೋಣ, ಓಕೆನಾ? ಈಗ ಮನೆಯವರು ಸಂಬಳ ಬಂದು ತುಂಬ ಕಡಿಮೆ ಇದೆ ಅಂಥವ್ರು ನಾವು ಹೇಗೆ ಸೇವ್ ಮಾಡೋದು, ಆ್ಯಂಡ್ ನೆಕ್ಸ್ಟು ಮನೇಲಿ ತುಂಬ ಖರ್ಚುಗಳಿದ್ದಾವೆ, ಮಕ್ಕಳು ಇರ್ತಾರೆ, ಹೇಗೆ ಸೇವಿಂಗಲ್ಲಿ ಯಾವ ರೀತಿ ಸೂಕ್ಷ್ಮವಾಗಿ ಗಮನಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ತುಂಬ ಜನ ಕೇಳೋದೇನಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು, ಮನೆಯವ್ರು ತುಂಬ ಕಡಿಮೆ ಸಂಪಾದನೆ ಮಾಡ್ತಾರೆ, ನಮಗೆ ಮನೆಗೆ ತಿನ್ನೋದಕ್ಕೆ ಮತ್ತು ಮಕ್ಕಳಿಗೆ ನೋಡ್ಕೊಳ್ಳೋದಕ್ಕೆ ಸರಿಯಾಗಿರುತ್ತೆ, ಸೊ ಇಂಥವ್ರು ಯಾವ ರೀತಿ ಸೇವಿಂಗ್ ಮಾಡೋದು ಅಂತ ಒಂದು ಮಾತು ನಾನು ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಸಂಪಾದನೆ ಮಾಡೋದ್ರ ಮೇಲೆ ಸೇವಿಂಗ್ಸ್ ಡಿಪೆಂಡ್ ಅಲ್ಲ, ಖರ್ಚು ಮಾಡೋದ್ರ ಮೇಲೆ ಸೇವಿಂಗ್ಸ್ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಮೊದಲನೇದಾಗಿ ಲಕ್ಷ ಲಕ್ಷ ಸಂಪಾದನೆ ಮಾಡೋರೆಲ್ಲನೂ ಸೇವಿಂಗ್ ಮಾಡಿ ಅವ್ರ ಫ್ಯೂಚರ್ಗೆಲ್ಲ ಮಾಡಿಡ್ತಾರೆ ಅಂತ ಅರ್ಥ ಅಲ್ಲ. ತುಂಬ ಕಮ್ಮಿ ಸಂಪಾದನೆಯಿಂದನೇ ಅವ್ರ ಲೈಫನ್ನು ಬಂದು ಸೆಟಲ್ ಮಾಡ್ಕೊಂಡಿರ್ತಾರೆ ಕೆಲವರು. ಸೊ ಅದನ್ನು ನಾನು ನಮ್ಮಮ್ಮ ಹತ್ರನೇ ನೋಡಿದ್ದೀನಿ. ತುಂಬ ಕಮ್ಮಿ ಸಂಪಾದನೆಯಿಂದನೇ ನಮ್ಮಮ್ಮ ಕೂಡಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಮುಖ್ಯ. ನಾವು ಬಂದು ಸಂಪಾದನೆ ಮಾಡ್ತೀವಿ, ಜಸ್ಟ್ 100 ರೂಪಾಯಿ ಎತ್ತಿ ಒಂದು ಪರ್ಸಲ್ ಎತ್ತಿಟ್ಬಿಟ್ಟು ಎಲ್ಲೋ ಸೀರೆ ಸಂದಲ್ಲೋ ಇಲ್ಲಾಂದರೆ ಎಲ್ಲಾದರೂ ಕಬೋರ್ಡಲ್ಲೋ ಇಲ್ಲ ಪಾತ್ರೆಗಳಲ್ಲೋ ಎತ್ತಿರ್ತೀವಿ, ಬಟ್ ಅದು ಬೆಳೆಯಲ್ಲ, ಹಾಗೆ ಇರುತ್ತೆ ಅಲ್ವಾ? ಸೊ ನಾನು ಹೇಳುವಂಥ 5 ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಸಿಂಪಲಾಗಿ ಮನೆಯಲ್ಲಿ ಹೆಣ್ಮಕ್ಳು ಸಿಂಪಲಾಗಿ 5 ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಮುಂದಿನ ಜೀವನಕ್ಕೆ ಬೇಕಾದಂತಹ ಒಂದು ಸೇವಿಂಗ್ಸನ್ನು ನೀವು ಮಾಡ್ಕೊಳ್ಬೋದು. ಈಗ ನಾನು ಹೇಳುವ ಟಿಪ್ಸ್ ಏನು ಅಂತಂದರೆ, ನೀವು ಈಗ ನಿಮ್ಮ ಮನೆಯವರೊಂದು 20,000 ಸಂಪಾದನೆ ಮಾಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಸೊ 20,000 ಅನ್ನೋದು ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರು. ಈಗಿನ ಕಾಲದಲ್ಲಿ ಖರ್ಚುಗಳಿರ್ತವೆ, ಮಕ್ಕಳದು ಎಜುಕೇಷನ್ಸು, ಮತ್ತು ಮಗುದು ಅವರು ತಿನ್ನೋದು ಫುಡ್ಸ್ ಆಗ್ಬೋದು, ಇಲ್ಲ ನಾವು ತಿನ್ನೋ ಊಟ ಆಗ್ಬೋದು, ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಮತ್ತು ಎಕ್ಸ್ಟ್ರಾ ರೀಚಾರ್ಜಸ್ಸು, ಫೋನ್ ರೀಚಾರ್ಜ್ ಇರುತ್ತೆ, ಮತ್ತು ಟಿ ವಿದಿರುತ್ತೆ ರೀಚಾರ್ಜು, ತುಂಬ ಖರ್ಚುಗಳಿರ್ತವೆ. ಈಗೆಲ್ಲ ಖರ್ಚಿಗೆ ಹೋಲಿಸ್ಕೊಳಕ್ಕೆ ಹೋದರೆ ಒಂದ್ಸಲಿ ಸೂಪರ್ ಮಾರ್ಕೆಟ್ಗೋ ಇಲ್ಲ ಒಂದ್ಸಲಿ ದಿನಸಿ ಅಂಗಡಿಗೆ ಹೋಗಿ ಬಂದರೆ 2-3 ಸಾವಿರ ಮೇಲೇ ಆಗುತ್ತೆ ಸಿಂಪಲಾಗಿ ಖರ್ಚು ಮಾಡೋರಿಗೆ. ಸೊ ಇವಾಗ ನಿಮ್ಗೊಂದು 20,000 ಸಿಗ್ತಾ ಇದೆ ಮನೆಯವ್ರ ಕಡೆಯಿಂದ, ಎಲ್ಲ ಹೋಗಿ ಕೈಗೆ ಅಮ್ಮಮ್ಮ ಅಂದರೂ 2,000 ಉಳಿತಾ ಇಲ್ಲ, ತುಂಬ ನಮಗೆ ಕಷ್ಟ ಆಗ್ತಾ ಇದೆ ಅನ್ನೋರು ಡೈಲಿ ಸೇವಿಂಗ್ಸ್ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಈಗ ನಿಮ್ಮ ಮನೆಯವ್ರ ಕೈಗೆ ಒಂದು 10,000 ಕೊಡ್ತಾರೆ ಅಂದರೆ ಒಂದು 10,000 ಬಂದು ಮನೆ ಖರ್ಚು ಇಟ್ಕೋ, ಇನ್ನು ಕರೆಂಟ್ ಬಿಲ್ಲು ಬಿಲ್ಸ್ ಎಲ್ಲನೂ ನೀನೇ ನೋಡ್ಕೊಬ್ಬ ಅಂತ ಹೇಳಿ ಒಂದು 10,000 ಕೊಡ್ತಾರೆ ಅಂತಂದರೆ ನೀವು ಅದರಲ್ಲಿ ಹೇಗೆ ಉಳಿಸ್ಬೋದು ಅನ್ನೋದನ್ನು ಟ್ರೈ ಮಾಡ್ಬೋದು. ಈಗ ತರಕಾರಿಗಳು ಎಷ್ಟು ಬೇಕೋ ಅಷ್ಟು ತಗೋಬೋದು. ತರಕಾರಿಗಳು ಹೋಲಿಸ್ಕೊಂಡ್ರೆ ತುಂಬಾ ತರಕಾರಿ ವೇಸ್ಟ್ ಮಾಡ್ತೀವಿ ಫ್ರಿಡ್ಜಲ್ಲಿಟ್ಟು, ಮತ್ತು ಇಲ್ಲಾಂದರೆ ಅಲ್ಲಿ ಸರಿಯಾಗಿ ಅಡುಗೆಗಳನ್ನು ಹೆಚ್ಚೆಚ್ಚಾಗಿ ಮಾಡಿ ತಿಪ್ಪೆಗೆ ಸುರಿಯೋದು, ಸುಮ್ಮನೆ ಇವೆಲ್ಲ ಮಾಡ್ಕೊಳ್ಬಾರ್ದು. ನನಗೂ ಅಷ್ಟೇ, ತುಂಬ ಜನ ಕಮೆಂಟ್ ಮಾಡ್ತೀರಾ ಇದೇನು ಇಷ್ಟಿಷ್ಟೇ ಅಡುಗೆ ಮಾಡ್ಕೊಳ್ತೀರಾ, ಒಬ್ಬರಂತೂ ಡೈರೆಕ್ಟಾಗಿ ಕೇಳಿದ್ರು ನೀವೇನು ಇಷ್ಟೊಂದು ಕಂಜೂಸ ತಿನ್ನೋದೇ ಇಲ್ವಾ ಅಂತ. ಬಟ್ ನಿಮಗೆ ತೋರಿಸೋ ಚಿಕ್ಕದಾಗೆ ಕಾಣುತ್ತೆ, ಬಟ್ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಂಡಿರ್ತೀನಿ. ಈಗ ನಾವಿರೋ 4 ಜನ, ನಾನು ನಮ್ಮ ಹಸ್ಬೆಂಡೇ ಚೆನ್ನಾಗಿ ಜಾಸ್ತಿ ತಿಂತೀವಿ, ಮಕ್ಕಳು ಸ್ವಲ್ಪ ಸ್ವಲ್ಪನೇ ತಿನ್ನೋದು, ಅದಕ್ಕೆ ಅಂತ 4 ಜನ ಅಂತ ಹೇಳಿ ಕ್ವಾಂಟಿಟಿ ಜಾಸ್ತಿ ಮಾಡಿ ನಾನು ಮಾಡಿದೆ ಅಂದರೆ ನೆಕ್ಸ್ಟ್ ಡೇಗೆ ಅದು ವೇಸ್ಟು. ಸರಿ, ಬಿಸಿ ಮಾಡಿ ತಿನ್ನೋಣ ಅಂದರೆ ಹೆಲ್ತ್ ಇಶ್ಯೂಸು, ಈ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡೋಲ್ಲ, ಆಯಾ ಟೈಮ್ಗೆ ಮಾಡ್ಕೊಂಡು ತಿಂತೀವಿ. ಯಾಕೆ ವೇಸ್ಟ್ ಮಾಡಬೇಕು? ಸುಮ್ಮನೆ ಅಷ್ಟು ಕಷ್ಟಪಟ್ಟು ನಾವು 1 ಕೆಜಿ ತೊಗರಿಬೇಳೆ 130 ರೂಪಾಯಿ 150 ರೂಪಾಯಿ ಇದೆ, ತಂದು ಜಾಸ್ತಿ ಬೇಳೆ ಹಾಕಿ ಸಾಂಬಾರು ಮಾಡಿ ನೆಕ್ಸ್ಟ್ ಡೇಗೆ ಅದನ್ನು ವಾಪಸ್ ಬಿಸಾಕ್ತೀವಿ. ಸೊ ಅದರಲ್ಲಿ ಎಷ್ಟು ಬೇಳೆ ವೇಸ್ಟ್ ಆಗುತ್ತೆ, ಮತ್ತು ಸಿಲಿಂಡ್ರ್ ಎಷ್ಟು ಅದಕ್ಕೆ ನಾವು ಖಾಲಿ ಮಾಡಿರ್ತೀವಿ, ಆ್ಯಂಡ್ ನೆಕ್ಸ್ಟ್ ನಾವು ಅದಕ್ಕೆ ಯಾವ ಥರ ತರಕಾರಿಗಳನ್ನು ಹಾಕಿರ್ತೀವಿ, ಆಯಿಲ್ ಯೂಸ್ ಮಾಡಿರ್ತೀವಿ, ಪ್ರತಿಯೊಂದು ಅಷ್ಟೇ. ಕೊತ್ತಂಬರಿ ಸೊಪ್ಪು ಒಂದು ಕಟ್ ಕೂಡ ಈಗ 30-40 ರೂಪಾಯಿ ಇದೆ. ಎಲ್ಲದಕ್ಕೂ ನಾವು ಹೋಲಿಕೆ ಮಾಡ್ಕೊಳಕ್ಕೆ ಹೋದರೆ 5 ದಿವಸಕ್ಕೆಲ್ಲ 1 ಕೆಜಿ ಖಾಲಿ ಆಗ್ಬಿಡುತ್ತೆ, ಇಲ್ಲ 1 ವಾರಕ್ಕಾದರೂ 1 ಕೆಜಿ ಖಾಲಿ ಆಗುತ್ತೆ. ಅದೇ ನಾವು ಚಿಕನ ಮಾಡಿದ್ರೆ ಇನ್ನೊಂದು ವಾರ ಎಕ್ಸ್ಟ್ರಾ ಮಾಡ್ಬೋದಲ್ವಾ, ಅದೇ 150 ರೂಪಾಯಿ ನಮ್ಗೆ ಸೇವ್ ಆಯ್ತಲ್ವಾ. ಸೊ ಈ ರೀತಿ ಸೇವ್ ಮಾಡಿದ್ರೇ ನಮ್ಮ ಕೈಯಲ್ಲಿ ಸೇವ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಮನೆಯಲ್ಲಿ ದಿನಸಿಗಳಲ್ಲಿ ನೀವು ಕಡಿಮೆ ಮಾಡ್ಕೋಬೋದು. ಎಕ್ಸ್ಟ್ರಾ ಖರ್ಚುಗಳು ಯಾವ್ದ್ಯಾವ್ದು ಇರುತ್ತೋ ಅದನ್ನು ನೋಡಿ ಕಡಿಮೆ ಮಾಡ್ಕೊಳ್ಳಿ. ಈಗ ಒಂದು ವೇಳೆ ನಿಮ್ಮ ಮಗು ಏನೋ ಒಂದು ಐಟಮ್ ಕೇಳುತ್ತೆ, ಸಿಂಪಲಾಗೇನೋ ಒಂದು ಸಮೋಸನೋ ಇಲ್ಲ ಕಟ್ಲೆಟೋ ಇಲ್ಲ ಏನೋ ಒಂದು ಕೇಳುತ್ತೆ, ಅದು ಪಕ್ಕದ ಬೇಕ್ರಿಯಲ್ಲೇ ನಿಮ್ಗೆ 10-20 ಕೊಟ್ಟರೆ ಸಿಕ್ಬಿಡುತ್ತೆ. ಆದರೆ ಲೇಡೀಸ್ ನಾವೇನು ಮಾಡ್ತೀವಿ, ಹೇ ನಾನೇ ಕೈಯಿಂದ ಮಾಡ್ಕೊಡ್ತೀನಿ, ನೀವು ಯಾಕೆ ಅಂಗಡಿಯಿಂದ ತರೋದು, ಕೊರೋನಾ ಕೋವಿಡ್ ಟೈಮ್ ಇದೆ, ಸೊ ಹಾಗಾಗಿ ಹೇ ಯಾರು ಎಣ್ಣೆಯಲ್ಲಿ ಮಾಡಿರ್ತಾರೋ ಅಂತ ಹೇಳಿ ಮನೆಯಲ್ಲೇ ಮಾಡ್ತೀರಾ. ಎಷ್ಟು ಮಾಡ್ತೀರಾ? 1 ಮಾಡ್ತೀರಾ? ಮನೆಗಾಗುವಷ್ಟು ಹೆಚ್ಚಿಗೆ ಮಾಡ್ತೀರಾ. ಆದರೆ ಅದೇನಾಗುತ್ತೆ ಅಂದರೆ ತಿನ್ನೋದು ಮಗು ಒಂದೋ ಅರ್ಧನೋ, ನೀವು ಮಾಡುವಂಥ ಕಟ್ಲೆಟ್ ಆಗಲಿ ಸಮೋಸ ಆಗಲಿ ನೀವು ಬಲವಂತವಾಗಿ ನೀವೇ ಖಾಲಿ ಮಾಡಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅದರಲ್ಲಿ ಅಂದರೆ ಮನೆಯವ್ರ ಹತ್ರ ಬೈಗುಳ ಬೇರೆ, ಏನು ಹೀಗೆ ಮಾಡಿದ್ಯಾ,
ಅತ್ತೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ, ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅದಕ್ಕೊಂದಷ್ಟು ಅರ್ಧ ಕೆ ಜಿ ಎಣ್ಣೆ ಸುರಿದಿರ್ತೀರಾ, ನೆಕ್ಸ್ಟ್ ಅದನ್ನು ರೀಯೂಸ್ ಮಾಡೋದಕ್ಕೂ ಒಂದ್ಸಲ ರೀಯೂಸ್ ಮಾಡ್ಬೋದು, ಮತ್ತೆ ಎಸಿಬೇಕು. ಇವೆಲ್ಲ ಯೋಚನೆ ಮಾಡಿ, ಜಸ್ಟ್ 20 ರೂಪೀಸಲ್ಲಿ ನಿಮ್ಮ ಖರ್ಚು ಹೋಗ್ಬಿಡುತ್ತೆ. ಅದು ಬಿಟ್ಟು ನೀವು ಮನೇಲಿ 150-200 ರೂಪಾಯಿ ಖರ್ಚು ಮಾಡ್ಕೊಳ್ತೀರಾ, ಅದಕ್ಕೆ ಐಟಮು, ಅದನ್ನು ತಟ್ಟೋದು, ಅದನ್ನು ತೀಡೋದು ಇರತ್ತೆ ಅಲ್ವಾ. ಸೊ ಮತ್ತೆ ಕೇಕ್, ಮಕ್ಕಳು ಕೇಕ್ ಕೇಳ್ತಾರೆ ಮನೇಲಿ ತುಂಬ ಜನ ಎಲ್ಲರೂ, ನೀವು ಕೇಕಲ್ಲಿ ಎಕ್ಸ್ಪರ್ಟು, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಜಸ್ಟ್ ಮನೇಲಿ ಎಲ್ಲರೂ ತಿನ್ನೋ ಹಾಗಿದ್ರೆ ಮಾಡ್ಬೋದು. ನಿಮ್ಮ ಮಗು ಒಂದು ಕೇಕ್ ಏನೋ ಕೇಳುತ್ತೆ, ಜಸ್ಟ್ 20 ರೂಪಾಯಿ ಕೊಟ್ಟರೆ ಒಂದು ಕೇಕ್ ಸಿಕ್ಬಿಡುತ್ತೆ. ಅದು ಬಿಟ್ಟು ನೀವು ಕೇಕ್ ಎಲ್ಲ ಮಾಡ್ತೀನಿ ಅಂತ ಹೇಳಿ ಮೊಟ್ಟೆಗಳು, ಮೈದಾ, ಅದು ಇದು ಎಲ್ಲ ಸುರಿದು ಕೇಕ್ ಮಾಡ್ತೀರಾ, ಓಕೆನಾ? ಖಾಲಿ ಹಾಗಾಗಿದ್ರೆ ಮಾಡಿ, ಮಾಡೋದು ತಪ್ಪು ಅಂತೆಲ್ಲ ಹೇಳ್ತಿಲ್ಲ. ಜಸ್ಟ್ ಮಗು ತಿನ್ನೋ ಒಂದು ಸ್ವಲ್ಪ ಪೀಸು, ಒಂದು ಜಸ್ಟ್ ಅರ್ಧ ಪೀಸ್ ಕೇಕ್ಗೋಸ್ಕರ ಒಂದು 50-70 ರೂಪಾಯಿ ಅಷ್ಟು ಖರ್ಚು ಮಾಡಿ ಕೇಕ್ ಮಾಡಿ ಅದನ್ನು ಕುಕ್ ಮಾಡ್ತೀರಾ. ಅಟ್ಲೀಸ್ಟ್ ನೀವು ಹಬೆಯಲ್ಲಿ ಬೇಯಿಸಿ ಗ್ಯಾಸಲ್ಲೇ ಮಾಡ್ಬೋದು, ಇಲ್ಲ ಅವನಲ್ಲೇ ಮಾಡ್ಬೋದು, ನಾನು ಅದ್ರದ್ದು ಹೇಳ್ತಿಲ್ಲ. ಬಟ್ ಮಾಡ್ತೀರಾ, ಅದು ಸರಿಯಾಗಿ ಬರೋಲ್ಲ. ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಬೇಕ್ರಿ ಟೇಸ್ಟ್ ಬರೋದಿಲ್ಲ, ಕರೆಕ್ಟಾ? ಆದ್ರೆ ಮಗು ಒಂದು ಸ್ವಲ್ಪ ತಿನ್ನುತ್ತೆ, ಬಿಸಾಕತ್ತೆ, ಮತ್ತೆ ಆ ಕೇಕ್ ವೇಸ್ಟೇ, ಬಲವಂತವಾಗಿ ನೀವು ತಿನ್ನಬೇಕು. ಸೊ ಈ ರೀತಿ ಎಲ್ಲ ವೇಸ್ಟ್ ಖರ್ಚುಗಳನ್ನು ಮಾಡ್ಕೊಳ್ಳೋ ಬದಲು ಜಸ್ಟ್ 20 ರೂಪೀಸಲ್ಲಿ 30 ರೂಪೀಸಲ್ಲಿ ನಿಮ್ಮ ಖರ್ಚು ಮುಗಿಯುತ್ತೆ ಅನ್ನೋವಾಗ ಯಾಕೆ 150-200 ರೂಪಾಯಿ ಕೈ ಹಾಕಬೇಕು? ಸೊ ಆನ್ಲೈನ್ ನಿಮಗೆ 150 ರೂಪೀಸ್ ಸೇವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೇಸ್ಟಾಗಿ ಯಾವ್ದ್ಯಾವ್ದು ಹೋಗ್ತಾ ಇದೆ ಅಂತ ನೋಡ್ಕೊಳ್ಳಿ. ನೀವು ಹೆಚ್ಚೆಚ್ಚಾಗಿ ಮನೇಲಿ ಮಾಡುವಂಥ ಖರ್ಚುಗಳು ಯಾವುದಿದೆ, ಮತ್ತು ತುಂಬ ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಾ, ಸಾರು ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಆಗುವಂಥ ಸಿಲಿಂಡ್ರ್ ವೇಸ್ಟ್ ಎಷ್ಟಾಗುತ್ತೆ? ಸೊ ಅದನ್ನೆಲ್ಲ ಒಂದ್ಸಲ ಯೋಚನೆ ಮಾಡಿ ಕೂತ್ಕೊಳ್ಳಿ, ಒಂದು ಕಡೆ ಕೂತ್ಕೊಳ್ಳಿ, ನಿಧಾನವಾಗಿ ಬ್ರೀದ್ ಮಾಡಿ. ಅಡುಗೆ ಮನೆಯಿಂದ ನಿಮಗಾಗುವಂಥ ವೇಸ್ಟ್ ಏನಿದೆ, ಏನೇನು ಎಸಿತೀರಾ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ, ಇನ್ನೊಂದು 15 ದಿವಸ ಗ್ಯಾಸ್ ಎಕ್ಸ್ಟ್ರಾ ಬರುತ್ತೆ. ಸೊ ನಿಮ್ಮ ಗ್ಯಾಸಲ್ಲಿ ಕೂಡ ಉಳಿತಾಯ ಆಯಿತು. ಆ್ಯಂಡ್ ನೆಕ್ಸ್ಟ್ ತರಕಾರಿ ಉಳಿಯುತ್ತೆ, ತರಕಾರಿ ಎಷ್ಟು ಬೇಕೋ ಅಷ್ಟು ಫ್ರೆಶಾಗಿ ತಗೊಳ್ಳಿ, ಅಡುಗೆ ಮಾಡಿ. ಉಳಿದು ಅಳೆದು ಬಿಸಾಕೋದಕ್ಕಿಂತ, ಅಡುಗೆ ಮಾಡಿ ಬಿಸಾಕೋದಕ್ಕಿಂತ ಫ್ಯೂಲ್ ವೇಸ್ಟ್ ಮಾಡ್ತೀವಿ, ಗ್ಯಾಸ್ ಎಲ್ಲ ವೇಸ್ಟ್ ಮಾಡ್ತೀವಿ. ಸೊ ಇದರಲ್ಲೇ ಅಡುಗೆ ಮನೆಯಲ್ಲಿ ನನ್ನ ಪ್ರಕಾರ 200-300 ರೂಪಾಯಿ ಉಳಿಸ್ಬೋದು. ದಿವಸಕ್ಕೆ 50 ರೂಪಾಯಿ ಆದರೂ ಅಡುಗೆ ಮನೇಲಿ ಉಳಿಸ್ಬೋದು. ಹಾಲು, ಹಾಲು ಎಷ್ಟು ತಗೋತೀರಾ, ಕಡಿಮೆ ತಗೋತೀವಿ, ಒಂದು ಲೀಟ್ರ್ ತಗೋತೀರಾ ಅಂತಲೇ ಇಟ್ಕೊಳ್ಳೋಣ. 4 ಜನ ಇದ್ದೀರ ಅಂದರೆ ಅಟ್ಲೀಸ್ಟ್ 1/2 ಲೀಟ್ರ್ ಅದು ತೊಗೊಂಡೇ ತಗೋತೀವಿ ಅಲ್ವಾ. ನಾನು ತಗೋತೀನಿ 1/2 ಲೀಟ್ರ್ ತಗೋತೀವಿ. ಮನೆಯವ್ರಿಗೆ ಹಾಲು ಕುಡಿಯೋ ಅಭ್ಯಾಸ ಎಲ್ಲ ಏನಿಲ್ಲ, ಅವ್ರು ಟೀ ಕಾಫಿ ಏನೂ ಕುಡಿಯೋಲ್ಲ. ಬಟ್ ನಾವು ಮಕ್ಳಿಗೆ ಹಾರ್ಲಿಕ್ಸು, ಬಾದಾಮ್ ಡ್ರಿಂಕು, ನಾನು ಆಗಾಗ ಟೀ ಕಾಫಿ ನಿಮ್ಗೆ ಹೇಳ್ತಾ ಇರ್ತೀನಿ ಬ್ಲಾಗ್ಸಲ್ಲಿ. ಸೊ ತಗೋತೀವಿ. ಈಗ ಕಡಿಮೆ ಮಾಡ್ಕೊಂಡಿರ್ತೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ 1/2 ಲೀಟ್ರಲ್ಲಿ ನಾನು ಕಾಲು ಹಾಕ್ತೀನಿ. ಹೇಗಂದರೆ ಒಂದು ಲೋಟ ಜಾಸ್ತಿ, ಒಂದು ಇಷ್ಟು ಲೋಟ ಕುಡಿಯೋ ಹಾಲನ್ನು, ಸಾರಿ ಟೀ ಕಾಫಿನ ಚಿಕ್ಕ ಮಾಡ್ಕೊಂಡಿದ್ದೀನಿ. ಹೆಲ್ತ್ ವೈಸಲ್ಲೂ ಅದು ಒಳ್ಳೆಯದು, ತೂಕ ಕಡಿಮೆ ಆಗಬೇಕು, ಬೊಜ್ಜು ಕಡಿಮೆ ಮಾಡ್ಕೋಬೇಕು, ಟೀ ಕಾಫಿ ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ. ಸೊ ಅದನ್ನೆಲ್ಲ ಯೋಚನೆ ಮಾಡ್ತೀನಿ, ಕಡಿಮೆ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಟೀ ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಕೂಡ ಆರೋಗ್ಯ ಹಾಳಾಗುತ್ತೆ, ಅದನ್ನು ಯೋಚನೆ ಮಾಡಿ ಈಗ ಟೀ ಕಾಫಿ ಎಲ್ಲ ಕಡಿಮೆ ಮಾಡಿದ್ದೀನಿ. ಮಕ್ಳಿಗೆ ಒಂಚೂರು ಹಾರ್ಲಿಕ್ಸು, ಬಾದಾಮ್ ಡ್ರಿಂಕು ಆ ರೀತಿ. ಓಕೆ, ಈಗ ವೇಸ್ಟಾಗಿ ಖರ್ಚು ಮಾಡುವಂಥ ವಿಷಯಗಳನ್ನು ಅಡುಗೆ ಮನೆಯಿಂದ ತೆಗೆದುಹಾಕಿ ನಿಮ್ಗೆ ಎಷ್ಟು ಉಳಿತೋ ಒಂದು ಕಡೆ ಬರೀರಿ. ಜಸ್ಟ್ ಯಾರಿಗೂ ಹೇಳೋಕೆ ಹೋಗ್ಬೇಡಿ ಸೇವ್ ಮಾಡ್ತಾ ಇರೋದು, ಜಸ್ಟ್ ಹೇಳಿ ಪಕ್ಕಕ್ಕೆ ಬರೆದಿಡಿ. ಆ್ಯಂಡ್ ಎರಡನೇದು ಮೇಯ್ನ್ ಪಾಯಿಂಟು, ಹೆಣ್ಮಕ್ಳು ಯೂಸ್ ಮಾಡುವಂತಹ ಡ್ರೆಸ್ಸಸ್ಗೆ ಜಾಸ್ತಿ ನಾವು ವೇಸ್ಟ್ ಮಾಡ್ತೀವಿ ಆಕ್ಸೆಸರೀಸು. ಸುಮ್ಮನೆ ನಾವು ಉಮಾಗೋಳು ತಗೊಳ್ಳೋದು, ಉಮಾಗೋಳ್ ಅಂತಂದ್ರೆ ಕವರಿಂಗ್ ಒಡವೆಗಳು. ಸೊ ಕವರಿಂಗ್ ಅಂತಂದಾಗ 500 ರೂಪಾಯಿಗೆಲ್ಲ ಸೆಟ್ ಇದೆ, ಮತ್ತು 1,500-2,500 ವರೆಗೂ ಸೆಟ್ಗಳು ಬರುತ್ತೆ, ವೆಡ್ಡಿಂಗ್ ಸೆಟ್ಸ್, ಅದನ್ನು ತಗೊಳ್ಳೋದು. ಮತ್ತು ಬಂದು ಯಾರ್ದಾದರೂ ಸಿಂಪಲಾಗಿ ಅಕ್ಕಪಕ್ಕ ಮದುವೆ ಇದೆ, ಇಲ್ಲಾಂದರೆ ರಿಲೇಷನಲ್ ಮದುವೆ ಇದೆ ಅಂದ್ರೂ, ಸೀರೆಗಳು ಬೀರು ತುಂಬ ಇದ್ರೂ ಬೇಕು ಅಂತ ಮದುವೆಗೆ ಅಂತಲೇ ಸೀರೆ ತಗೊಳ್ಳೋದು. ಈಗ ಒಂದು ರೇಷ್ಮೆ ಸೀರೆ ಬೈ ಮಾಡಬೇಕು ಅಂದರೆ 6,000 ಮೇಲೆ ಇಡಬೇಕು, ಹಾಗಿಟ್ರೇ ಚೆನ್ನಾಗಿರೋ ಸೀರೆ ಸಿಗೋದು. ಸೊ ಅದಕ್ಕೆ ಬ್ಲೌಸ್, ಅದಕ್ಕೊಂದು ಆರಿ ವರ್ಕ್, ಹೇಗೂ ಸ್ಯಾರಿಗೆ ಒಂದು 5,000-10,000 ವರೆಗೂ ಖರ್ಚು ಮಾಡ್ತೀರಾ. ಜಸ್ಟ್ ಹಾಕು, ವಿಯರ್ ಮಾಡ್ತೀರಾ, ಹೋಗ್ತೀರಾ, ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಜಸ್ಟ್ ಬಿಚ್ಚಿಡ್ತೀರಾ, ಕ್ಲೀನ್ ಮಾಡ್ತೀರಾ, ನೀಟಾಗಿ ಅದನ್ನು ವಾರ್ಡ್ರೋಬಲ್ಲಿ ಎತ್ತಿಟ್ಬಿಡ್ತೀರಾ. ನೆಕ್ಸ್ಟ್ ಅದು ಯೂಸ್ ಮಾಡೋದು ಇನ್ನೊಂದು 1 ವರ್ಷಕ್ಕೋ 2 ವರ್ಷಕ್ಕೋ. ನನ್ನ ಹತ್ರ ಕೂಡ ಸುಮಾರು 5-6 ವರ್ಷದ ಸೀರೆಗಳು ಇನ್ನೂ ಉಡದೇ ಇರೋವೆಲ್ಲ ಇದ್ದಾವೆ, ಅವಾಗ ಹುಟ್ಟಿರೋವೆಲ್ಲ ನಾನು ಉಡಲೇ ಇಲ್ಲ. ಪ್ರೀತಮ್ ಪ್ರೆಗ್ನೆಂಟಲ್ಲಿ ಇದ್ದ ಹುಟ್ಟಿರೋ ಸೀರೆ ಅವ್ನು ಹುಟ್ಟಿದ ಮೇಲಂತೂ ಇಲ್ಲಿವರೆಗೂ ನಾನು ಉಡಲೇ ಇಲ್ಲ. ಆ ರೀತಿ ಎಲ್ಲನೂ ಇದ್ದಾವೆ. ಸೊ ಆ ರೀತಿ ಹೆಣ್ಮಕ್ಳು ನಾವು ಮಾಡುವಂಥ ಖರ್ಚುಗಳು ಸ್ಯಾರೀಸ್ಗೆ ಮತ್ತು ಆರಿ ವರ್ಕ್ಗೆ. ಈಗ ಟ್ರೆಂಡಿಂಗಲ್ಲಿ ಏನಿದೆ, ಹಳೆ ಸ್ಯಾರೀಸ್ಗೆ ಹೊಸ ಬ್ಲೌಸ್ಗಳನ್ನು ಹಾಕ್ಕೊಳ್ಳೋದು, ಇಲ್ಲ ನಿಮ್ಮದೇ ಹಳೆ ಸ್ಯಾರಿ ಇದೆ ರೇಷ್ಮೆ ಸೀರೆ ಅದಕ್ಕೆ ಬ್ಲೌಸ್ ಆಗಲ್ಲ, ಈಗ ದಪ್ಪ ಆಗಿಬಿಟ್ಟಿದ್ರೆ ಆಫ್ಟರ್ ಡೆಲಿವರಿ ದಪ್ಪ ಆಗಿದ್ದೀರ, ಬ್ಲೌಸಸ್ ಆಗಲ್ಲ, ಅದಕ್ಕೆ ಹೊಸ ಸೀರೆ. ಸೊ ಬ್ಲೌಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಹೊಸ ಸೀರೆ ತಗೋಬೇಕಾ? ಅದೇ ಹಳೆ ಬ್ಲೌಸ್ಗೆ ಚೆನ್ನಾಗಿ ಕಾಂಟ್ರಾಸ್ಟಾಗಿ ಚೆನ್ನಾಗಿ ನೀಟಾಗಿ ವರ್ಕ್ ಇರುವಂಥದ್ದೇ ಒಂದು ಬ್ಲೌಸೋ ಎರಡು ಬ್ಲೌಸೋ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ತುಂಬ ಕಮ್ಮಿ ರೇಟ್ಗೂ ಸಿಗುತ್ತೆ, 350-400 ರೂಪಾಯಿ ಒಂದು ಬ್ಲೌಸ್. ಆ ಬ್ಲೌಸು ಎಲ್ಲದಕ್ಕೂ ಮ್ಯಾಚ್ ಆಗೋ ರೀತಿ ಗೋಲ್ಡನ್ ಬ್ಲೌಸ್, ಗೋಲ್ಡನ್ ಕಲರ್ ಇರೋ ಬ್ಲೌಸ್ ತೊಗೊಂಡ್ರೆ ಆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ಸೊ ಅದನ್ನು ನೀವು ಹಾಕ್ಕೊಂಡು ಒಂದ್ಸಲಿ ವಿಯರ್ ಮಾಡಿಬಿಟ್ಟು ಮನೆಗೆ ಬಂದರೆ ನೀವು 10,000 ಉಳಿಸಿದ್ರಿ ತಾನೇ, ಹಾಗೆ ಹೇಗೆ ಯೋಚನೆ ಮಾಡಿದ್ರು 9,500 ಉಳಿಸ್ತೀರ.
ಸೊ ನಾನೊಂದು ಅಂದಾಜಾಗಿ ಹೇಳ್ತಾ ಇದ್ದೀನಿ, 500 rupees ಕೊಟ್ಟು ಒಂದು ಬ್ಲೌಸ್ ನೀವು ಚೆನ್ನಾಗಿರೋದು ತೊಗೊಂಬಿಟ್ರೆ ಎಲ್ಲ ಬ್ಲೌಸು ಮ್ಯಾಚ್ ಆಗೋ ರೀತಿ, ಒಂದು ಗೋಲ್ಡನ್ ಬ್ಲೌಸ್ ಇಲ್ಲ ಬ್ಲ್ಯಾಕ್ ಬ್ಲೌಸು ಆ ರೀತಿ ತೊಗೊಂಡ್ರೆ ನಿಮಗೆ ವರ್ಕ್ ಆಗುತ್ತೆ. ಸೊ 9,500 ಉಳಿಸಿದ್ರಿ ಸ್ಯಾರಿಯಲ್ಲೇ. ಈ ರೀತಿ ನೀವು ಡ್ರೆಸ್ಗಳಲ್ಲೂ ಕೂಡ ಉಳಿಸ್ಬೋದು. ಮತ್ತು ಮಕ್ಕಳಿಗೆ ನಾವು ತಗೊಳ್ಳುವಂಥ ಡ್ರೆಸ್ಸಸ್ಸು, ಈ ಸಫಾರಿ ಡ್ರೆಸ್ಸು ಮತ್ತು ತುಂಬ ಕುಂದನ್ ವರ್ಕ್ ಇರೋ ಡ್ರೆಸ್ಗಳನ್ನೆಲ್ಲ ಮಕ್ಳಿಗೆ ತಗೋತೀವಿ. ಜಸ್ಟ್ ಕರೆಕ್ಟಾಗಿ ಫಿಟ್ ಇರೋ ಡ್ರೆಸ್ಗಳೇ ಸಿಗೋದು, ಲೂಸ್ ಹಾಕಿದ್ರೆ ಚೆನ್ನಾಗಿರಲ್ಲ. ನಾನು ಕೂಡ ನನ್ನ ಮಗನ ಬರ್ತ್ಡೇಗೆ 1,500 ಕೊಟ್ಟು ಜಸ್ಟ್ ಅದು ಒಂದು ಕುರ್ತಾ ಥರ ಬಂದಿತ್ತು, ಒಂದು ಪ್ಯಾಂಟು, ಅದಕ್ಕೆ ಎರಡು ಪ್ಯಾಂಟ್ ಬಂದಿತ್ತು. ಈ ಕೃಷ್ಣದಲ್ಲಿ ಬರುತ್ತಲ್ಲ ಪ್ಯಾಂಟ್ ಆ ಥರ. ನಿಮಗೆ ನಾಮಕರಣದ ವಿಡಿಯೋ ಬರುತ್ತೆ, ನಾಮಕರಣದ್ದು ಫೋಟೋಸ್ ಹಾಕ್ತೀನಿ, ಸೊ ನೆಕ್ಸ್ಟ್ ವೀಡಿಯೋದೆಲ್ಲ ಮಾಡ್ತೀನಿ, ಅದರಲ್ಲಿ ನೋಡಿ ಬೇಕಾದ್ರೆ ಡ್ರೆಸ್ ಇದೆ. ಸೊ ಅದು ಒಂದೇ ಸಲನೇ ಅವ್ನಿಗೆ ಹಾಕಿದ್ದು, ಇನ್ನೊಂದ್ಸಲಿ ಯಾವುದೊಂದು ಫೆಸ್ಟಿವಲ್ಗೆ ಹಾಕಿದೆ, ಅಷ್ಟೇ ಲಾಸ್ಟ್ ಅವ್ನಿಗೆ ಆ ಡ್ರೆಸ್ ಹಾಕಲಿಲ್ಲ. ಸೊ 1,500 ಕೊಟ್ಟು ಮೂಲೆಗೆ ಬಿದ್ದಿದೆ ಡ್ರೆಸ್ಸು, ಹಾಕ್ತಾ ಇಲ್ಲ. ನನಗೆ ಇನ್ನೊಬ್ರು ಕೊಡಬೇಕು ಅಂದರೆ ನನ್ನ ಮಗು ಹಾಕಿರೋದು ಅಂತ ಜ್ಞಾಪಕವಾಗಿ ಫಂಕ್ಷನ್ಗಂತ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಆ ಥರ ಆಗುತ್ತೆ. ಮಕ್ಕಳಿಗೆ ಫಂಕ್ಷನ್ಗೆ ಡ್ರೆಸ್ ಕೊಡಿಸಿದ್ರು ಚೆನ್ನಾಗಿರ್ಬೇಕು ಡ್ರೆಸ್ಸು. ಆ್ಯಂಡ್ ನೆಕ್ಸ್ಟು ಮಕ್ಕಳು ಇನ್ನೊಂದ್ಸಲ ಇಷ್ಟಪಟ್ಟರು ಅದು ಹಾಕ್ಕೊಳ್ಳೋಕ್ಕೆ ತುಂಬ ಸ್ಮೂತಾಗಿ ಕಾಟನಾಗಿ ಮೆತ್ತಗಿರಬೇಕು. ಸೊ ಅದು ಡೈಲಿ ಯೂಸ್ಗಾಗಲಿ ಮನೆಗೆ ಹಾಕ್ಕೊಳ್ಳೋಕ್ಕಾಗಲಿ ಅವಾಗವಾಗ ಮಕ್ಕಳು ಹಾಕ್ಕೊಳ್ಳೋ ರೀತಿ ಅವರಿಷ್ಟ ಬಂದಿದ್ದ ಡ್ರೆಸ್ಸನ್ನು ಕೊಡಿಸಿ. ತುಂಬ ರಿಚ್ಚಾಗಿ ಗ್ರ್ಯಾಂಡಾಗಿ ಕೊಡಿಸ್ತೀರಾ, ತುಂಬ ಖರ್ಚು ಮಾಡ್ತೀರಾ, ಅವಾಗ ಅದು ಒಂದು ಸಲನೂ ಎರಡು ಸಲ ಹಾಕ್ಕೋತಾರೆ, ಮೂಲೆಗೆ ಎಸಿತೀರಾ. ಸೊ ಅದರಲ್ಲೂ ಕೂಡ ದುಡ್ಡು ವೇಸ್ಟ್ ಆಯಿತು. ಸೊ ಅದರಲ್ಲಿ ಕೂಡ ಈಗ ಮಕ್ಕಳಿಗೆ ಒಂದ್ಸಲಿ ಚೆನ್ನಾಗಿರೋ ಡ್ರೆಸ್ ತೊಗೋಬೇಕಂದ್ರೆ 2,000 ಮೇಲೇ ಫಿಕ್ಸಿಡ್ ರೇಟು, ಕಡಿಮೆ ಸಿಗೋಲ್ಲ. ನಮಗೆ ಹೆಣ್ಮಕ್ಳಿಗೆ ಸ್ಯಾರಿ ಸಿಗುತ್ತೆ, ಬಟ್ ಮಕ್ಳಿಗೆ ಬಟ್ಟೆ ಸಿಗೋಲ್ಲ ಕಡಿಮೆ ರೇಟ್ಗೆ. ಸೊ ಅದನ್ನು ನೋಡಿ ನೀವು ಖರ್ಚು ಮಾಡೋದನ್ನು ಸ್ವಲ್ಪ ಉಳಿಸಿದ್ರೆ ಅಷ್ಟೇ ಸಾಕು. ಈಗ ನೆಕ್ಸ್ಟ್ ನಾನು ಅಡುಗೆ ಮನೆಯಲ್ಲಿ ಹೇಳಿದೆ ನಿಮಗೆ ಖರ್ಚು, ಆ್ಯಂಡ್ ನೆಕ್ಸ್ಟು ಸ್ಯಾರೀಸಲ್ಲಿ ಬಟ್ಟೆಗಳಲ್ಲೇ ನಾವು ಎಷ್ಟೊಂದು ಖರ್ಚುಗಳನ್ನು ಉಳಿಸ್ಬೋದು. ಆ್ಯಂಡ್ ನೆಕ್ಸ್ಟ್ 4th ಬಂದು ಆನ್ಲೈನ್ ಪರ್ಚೇಸು. ಸುಮ್ಮನೆ ನೆಸೆಸರಿ ಇಲ್ಲದೆ ಇರುವಂಥ ವಿಷಯಗಳನ್ನು ನಾನು ಮಾಡಿದ್ದೀನಿ. ಸುಮ್ಮನೆ ಪಾತ್ರೆಗಳು ತರಿಸ್ಕೊಳ್ಳೋದು ಮತ್ತು ಇರುವಂಥ ವಿಷಯಗಳನ್ನೇ ಬೈ ಮಾಡೋದು, ಅಂದರೆ ನೈಟಿಗಳು ನನ್ನ ಹತ್ರ ಸುಮಾರು ನೈಟೀಸ್ ಇದೆ ಅಂತಂದರೆ ಸುಮಾರು ಒಂದು 20-30 ನೈಟೀಸ್ ಇದ್ದಾವೆ. ಅಷ್ಟು ನೈಟಿ ಇದ್ರೂ ಹಾಕ್ಕೊಂಡು ಹಳೇದಾಗಿದೆ ಅಂತೇಳಿ ಮತ್ತೆ ಮತ್ತೆ ಬೈ ಮಾಡೋ ರೂಢಿ ನಾನು ಮಾಡ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಯಾಕೆ ಈ ರೀತಿ ವೇಸ್ಟ್ ಖರ್ಚು ಮಾಡಬೇಕು. ಜಸ್ಟ್ ಉಳಿಸೋದ್ರಿಂದ ಅಟ್ಲೀಸ್ಟ್ ಒಂದು ನೈಟಿ ನಾವು 200 rupees ಕೊಟ್ಟು ತೊಗೊಂಡ್ರು ಹಳೆ ನೈಟಿಗಳನ್ನೆಲ್ಲನು ತುಂಬ ಹಳೇದೇನಲ್ಲ, ಜಸ್ಟ್ ಒಂದು 2 years ಆಗಿರುತ್ತೆ ಎಲ್ಲ ನೈಟಿ ತೊಗೊಂಡು. ನಾವು ಡೈಲಿನೂ ನೈಟಿ ಹಾಕೋದ್ರಿಂದ ನಮಗೇನಾಗುತ್ತೆ ಅದು ಹಳೇದು ಇನ್ನೂ ಹೊಸದು ತೊಗೋಬೇಕು ಅಂತ ಅನಿಸುತ್ತೆ. ಅದ್ರ ಬದಲು ಜಸ್ಟ್ ಡೈಲಿ ವಿಯರ್ ಸ್ಯಾರೀಸು, ಒಂದೊಂದು ದಿವಸಕ್ಕೆ ಒಂದು ದಿವಸ ಬಿಟ್ಟು ದಿವಸ ಸ್ಯಾರೀಸ್ ಹಾಕ್ಕೊಳ್ಳೋದು. ಕುರ್ತಾಸ್ ಡ್ರೆಸ್ಗಳು, ಹಳೆ ಡ್ರೆಸ್ಗಳು ನಿಮ್ದಿತ್ತು ಕಾಲೇಜ್ದೆಲ್ಲ ನಿಮ್ಗೆ ನೆನಪಿತ್ತು, ಇಲ್ಲ ಹೊಸ ಹೊಸ ಡ್ರೆಸ್ಗಳು ತೆಗೆದು ಹಾಗೆ ಮೂಲೆಗೆ ಹಾಕಿದ್ದೀರಾ ಅಂದರೆ ವಾರದಲ್ಲಿ ಒಂದೆರಡು ಸಲ ಡ್ರೆಸ್ಸು, ಒಂದೆರಡು ಸಲ ಸ್ಯಾರಿ, ಒಂದೆರಡು ಸಲ ನೈಟಿ, ಮುಗೀತು ಆ ವಾರದ ಕತೆ. ಆಗಿಬಿಟ್ಟು ನೈಟಿ ಡೈಲಿ ಪೂರ್ತಿ ನೈಟಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮಗೆ ಇನ್ನೂ ಹೊಸ ನೈಟಿ ತೊಗೋಬೇಕು ಅಂತ ನಾವು ಮೋಟಿವೇಟ್ ಆಗ್ತೀವಿ. ಸೊ ಅದಕ್ಕೋಸ್ಕರ ನೈಟೀಸ್ ಅಂಥವೆಲ್ಲನು ಅನ್ನೆಸೆಸರಿಯಾಗಿ ಆನ್ಲೈನ್ ಪರ್ಚೇಸಿಂಗ್ ಆದರೆ ಆಗಲಿ, ಇಲ್ಲ ರೋಡ್ ಸೈಡ್ ಮನೆ ಸೈಡಲ್ಲಿ ಬರುವಂತಹ ಪರ್ಚೇಸ್ ಆಗಲಿ ಮಾಡೋಕ್ಕೆ ಹೋಗಬೇಡಿ. ಏನಿದ್ರೂ ಜಸ್ಟ್ ಸೇವಿಂಗ್ಸಲ್ಲಿ ಗಮನ ಇಟ್ಟಿರಿ. ನಿಮಗೆ ಅವಶ್ಯಕತೆ ಇಲ್ಲದೇ ಇರೋ ವಸ್ತು ಮೇಲೆ ಗಮನ ಕೊಡಬೇಡಿ, ಅವಶ್ಯಕತೆ ಇರುವಂಥದ್ದ ಮೇಲೆ ಕೊಡಿ. ನೈಟಿ ಇದೆಯಾ, ನೈಟಿ ಇದೆ, ಡ್ರೆಸ್ಸಸ್ ಇದೆ, ಸ್ಯಾರೀಸ್ ಇದೆ, ಎಲ್ಲನೂ ಇದೆ. ಹೊಸದು ಇನ್ನೇನಕ್ಕೆ ಬೇಕು? ಸೇವಿಂಗ್ಸ್ನು ಮೀರಿ ನಿಮ್ಮ ಹತ್ರ ದುಡ್ಡಿದೆ ಅಂತಂದರೆ ಜಸ್ಟ್ ಸೇವಿಂಗ್ಸ್ 1,000 ಟಾರ್ಗೆಟ್ ಇಟ್ಕೊಂಡಿರ್ತೀರಾ, 1,000-12,000 ಆಗಿರುತ್ತೆ. ಅದರಲ್ಲಿ ಬೇಕಾದರೆ 1,000 ನಿಮಗೆ ಅಂತ ಮಾಡ್ಕೊಳ್ಳಿ, ಅದು ಬಿಟ್ಟು ನಿಮ್ಗೆ ಜಾಸ್ತಿ ಖರ್ಚುಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. 5th ಸರಿ, ಸೇವಿಂಗ್ಸ್ ಎಲ್ಲ ಮಾಡಿದ್ರಿ, ದಿವಸಕ್ಕೆ ಒಂದು 100 rupees ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀರಾ, ಅದು ಬೆಳಗ್ಬಿಡುತ್ತಾ? ಸೊ ಇನ್ವೆಸ್ಟ್ ಮಾಡಬೇಕು. ಬ್ಯಾಂಕಲ್ಲಿ ಆಗಲಿ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಹಾಕಿಬಿಡ್ಬೋದು, ಒಂಥರ ಅದು ಬೆಳೆಯೋ ರೀತಿ ಚೆನ್ನಾಗಿ ಬೆಳೆಯುತ್ತೆ ಅಂತ. ಇಲ್ಲ ಅಂತಂದರೆ ಒಡವೆಗೆ ದುಡ್ಡು ಕಟ್ಟೋದಕ್ಕೆ, ನೀವು ನಂಬಿಕೆ ಆಗಿರುವಂಥ ಅಂಗಡಿ ಆಗಲಿ, ಚೆನ್ನಾಗಿ ದೊಡ್ಡ ಅಂಗಡಿ ಆಗಲಿ, ಬ್ರ್ಯಾಂಡೆಡ್ ಅಂಗಡಿಗಳಾಗಿರ್ಬೇಕು, ಅಲ್ಲೋಗಿ ಒಡವೆಗೆ ಇನ್ವೆಸ್ಟ್ ಮಾಡಿ. ಜಸ್ಟ್ 5 grams ಸ್ಟಾರ್ಟ್ ಮಾಡಿ, ದುಡ್ಡುಗಳನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಾಂತಂದರೆ ನಿಮ್ಮ ಅಕ್ಕಪಕ್ಕ ಉತ್ತಮವಾದಂಥ ರೀತಿಯಲ್ಲಿ ಒಳ್ಳೆ ಬಿಸ್ನೆಸ್ ಮಾಡ್ತಾರೆ, ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಅವ್ರು ಏನು ಬಿಸ್ನೆಸ್ ಮಾಡ್ತಾರೆ ನೋಡಿ, ನೈಟಿ ಬಿಸ್ನೆಸ್, ಇಲ್ಲ ಡ್ರೆಸ್ಗಳನ್ನು ಮನೆಯಲ್ಲೇ ಮಾರೋದು, ಆ ರೀತಿಯೆಲ್ಲ ಕೆಲವ್ರು ಮಾಡ್ತಾರೆ, ಮತ್ತು ಟೈಲರಿಂಗ್ ಮಾಡ್ತಾರೆ, ಮತ್ತು ಆರಿ ವರ್ಕ್ ಹಾಕ್ತಾರೆ, ಅದೆಲ್ಲ ನಿಮ್ಗೆ ಕಲಿಯೋ ಇಂಟ್ರೆಸ್ಟು. ಮನೇಲಿ ತುಂಬ ಸುಮ್ಮನೆ ವೇಸ್ಟ್ ಆಗಿದ್ದೀರಾ, ಮನೆ ಕೆಲಸ ಆದಮೇಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನೆಲ್ಲ ಕಲ್ತ್ಕೊಂಡು ನೀವು ಮನೇಲಿ ಕೂಡ ಮಾಡಿಕೊಂಡು ನಿಮ್ಮ ದುಡ್ಡನ್ನು ಅರ್ನ್ ಮನೆಯಲ್ಲೇ ಅರ್ನ್ ಮಾಡ್ಬೋದು. ದುಡ್ಡು ಅರ್ನಿಂಗ್ಸ್ ಮಾಡೋದ್ರಿಂದ ನಿಮಗೂ ಕೂಡ ಒಂದು ಮನೆಯಲ್ಲಿ ಬೆಲೆ ಸಿಗುತ್ತೆ, ಆ್ಯಂಡ್ ನೆಕ್ಸ್ಟು ನೀವು ಕೂಡ ಸೇವಿಂಗ್ಸ್ ಮಾಡ್ದಂಗೆ ಆಗುತ್ತೆ. ಇವಾಗ ಇಷ್ಟು ಸೇವಿಂಗ್ಸ್ ಆಗ್ತಿದ್ದಂಗೆ ನಿಮ್ಗೊಂದು ಹೆಣ್ಮಗು ಇದೆ ಅಂದರೆ ಒಂದು 5 years ಆದಮೇಲೆ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಒಂದು 10,000 20,000 ಹಾಕಿದ್ದೀರಾ ಅಂದರೆ ಅದು ಡಬಲ್ ಆಗುತ್ತೆ. ಸೊ ನಿಮ್ಮ ಮಗುಗೆ ಏನಕ್ಕಾದರೂ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಎಜುಕೇಷನ್ ಇನ್ಶೂರೆನ್ಸ್ಗಳಿದ್ದಾವೆ, ಇನ್ಶೂರೆನ್ಸಲ್ಲಿ ಕೂಡ ನೀವು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದು. ಬ್ಯಾಂಕಲ್ಲಿ SBI ಅಲ್ಲೇ ಇದೆ,
ಇನ್ವೆಸ್ಟ್ ಮಾಡಿದ್ರಿ, ಎಜುಕೇಷನ್ ಪ್ಲಾನ್ಗೆ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಮಂತ್ಲಿ ಮಂತ್ಲಿ ಇಷ್ಟು ಕಟ್ಟೋ ರೀತಿ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಗೆ ಮಂತ್ಲಿ ಇಲ್ಲಾಂದರೆ ಇಯರ್ಸ್ಲಿ ಟ್ವೈಸ್ ಒಂದು ವರ್ಷಕ್ಕೆ ಎರಡು ಪ್ರೀಮಿಯಂ ಕಟ್ಟೋ ರೀತಿ ಇರುತ್ತೆ. ಸೊ ನೀವು ಇನ್ಶೂರೆನ್ಸನ್ನು ಕೂಡ ನೀವು ಸೇವಿಂಗ್ಸನ್ನು ಬಂದು ಇನ್ವೆಸ್ಟ್ ಮಾಡ್ಬೋದು, ಅದು ಕೂಡ ಒಂದು ಒಳ್ಳೆ ಪ್ಲ್ಯಾನ್. ಮತ್ತು ಆರನೇ ಟಿಪ್ ಬಂದು ಆರೋಗ್ಯಕ್ಕೆ ಹಾನಿಯಾದಾಗ, ನಮಗೆ ರೋಗಗಳೇನಾದರೂ ಬಂದಾಗ ಹಾಸ್ಪಿಟ್ಲಿಗೆ ವ್ಯರ್ಥವಾಗಿ ಖರ್ಚು ಮಾಡುವಂಥದ್ದೇ ನಮಗೆ ಕೈಯಲ್ಲಿ ಹಣ ತಿಂದ್ಬಿಡೋದು. ಈಗ ನೀವು 50,000 ಉಳಿಸಿದಿರ ಒಂದು ವರ್ಷಕ್ಕೆ ಅಂದರೆ ನಿಮ್ಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಅಂದರೆ 50,000 ಒಂದು ದಿವಸಕ್ಕೂ ಸಾಕಾಗಲ್ಲ. ನಿಜವಾಗ್ಲೂ ಅದು ನಾನು ಕಣ್ಣಾರೆ ಕಂಡಿದ್ದೀನಿ, ಅನುಭವ ಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಒಂದು ಹೆಲ್ತ್ ಇನ್ಶೂರೆನ್ಸ್ ಇರೋದು ತುಂಬ ಒಳ್ಳೆಯದು. ತುಂಬಾ ಇದೆ ಹೆಲ್ತ್ ಇನ್ಶೂರೆನ್ಸಲ್ಲಿ, ತುಂಬ ವೆರೈಟೀಸ್ ಇನ್ಶೂರೆನ್ಸ್ ಇದ್ದಾವೆ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇಂದ ಹಿಡಿದು ತುಂಬಾ ಇದ್ದಾವೆ, ನನಗೆ ಗೊತ್ತಿರೋ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಷ್ಟೇ. ಸೊ ನಿಮ್ಮ ಹಸ್ಬೆಂಡ್ ವಯಸ್ ಮೇಲೆ, ನಿಮ್ಮ ಹಸ್ಬೆಂಡಿಗಿರುವಂಥ ಹೆಲ್ತ್ ವೇರಿಯೇಷನ್ ಮೇಲೆ ಅದು ಪ್ರೀಮಿಯಂ ಡಿಪೆಂಡಬಲ್ ಆಗುತ್ತೆ. ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಮಂತ್ಲಿ ಕಟ್ಟೋ ಥರನೂ ಇರುತ್ತೆ, ವರ್ಷಕ್ಕೆ ಒಂದ್ಸಲಿ ಎರಡು ಸಲ ಕಟ್ಟೋ ಥರನೂ ಅದು ಇನ್ಶೂರೆನ್ಸ್ ಇರುತ್ತೆ. ನೀವು ಒಂದ್ಸಲಿ ಒಂದು ವರ್ಷಕ್ಕೆ ಕಟ್ಟಿ ಬಿಟ್ಬಿಟ್ರಿ ಅಂತಂದರೆ ನಿಮಗೆ ಹತ್ತತ್ರ 3 ಲಕ್ಷ ಮೇಲೆ ಬೆನಿಫಿಟ್ ಇರುತ್ತೆ. ನಿಮ್ಗೆ ಏನೇ ಹೆಲ್ತ್ ಇಶ್ಯೂಸ್ ಆದರೂ ಹಾಸ್ಪಿಟ್ಲಿಗೆ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಹೋಗಿ ಹಾಗೆ ಅಡ್ಮಿಟ್ ಆಗ್ಬೋದು, ಕ್ಲೈಮ್ ಮಾಡ್ಕೋಬೋದು. ಅದು ನೀವೇನೇ ನಿಮಗೆ ದುಡ್ಡದಾದ್ರೂ 1 ಲಕ್ಷ ರೂಪಾಯಿ ಆದ್ರೂ ನೀವು ಅದರಲ್ಲಿ ಕ್ಲೈಮ್ ಮಾಡ್ಕೊಬೋದು. ಜಸ್ಟ್ ಮಿನಿಮಮ್ ಚಾರ್ಜಸ್ ಮಾತ್ರ ನಿಮ್ಮೇಲೆ ಮಾಡ್ತಾರೆ, ಡ್ರಿಪ್ಸು ಕೆಲವೊಂದು ಮೆಡಿಸಿನ್ಸ್ಗೆ ಅವ್ರ ಇನ್ಶೂರೆನ್ಸ್ ಅವ್ರು ಕೊಡಲ್ಲ. ಸೊ ಅಂಥವೆಲ್ಲ ಇರುತ್ತೆ. ಸೊ ಅದು ತುಂಬ ಬೆನಿಫಿಟ್, ನಾನು ಮಾಡ್ಕೊಂಡಿದ್ದೀನಿ. ಸೊ ವರ್ಷಕ್ಕೆ ಒಂದ್ಸಲಿ ನಾನು 10,700 ಚಿಲ್ಲರೆ, ಹತ್ತತ್ರ 11,000 ಅಂದ್ಕೊಳ್ಳಿ, 11,000 ನಾನು ವರ್ಷಕ್ಕೆ ಕಟ್ಟಿ ಬಿಟ್ಬಿಡ್ತೀನಿ. ಸೊ ಒಂದು ವರ್ಷಕ್ಕೆ ಕಟ್ಟಿಬಿಟ್ರೆ ಆ ಮಂತಿಂದ ಹಿಡಿದು ನೆಕ್ಸ್ಟ್ ಆ ಮಂತ್ ಅಂದರೆ ಈಗ ಸೆಪ್ಟೆಂಬರ್ ಕಟ್ಟೋದು, ಸೆಪ್ಟೆಂಬರಿಂದ ನನಗೆ ಆಗಸ್ಟ್ಗೆ ಒಂದು ವರ್ಷವರೆಗೂ ನನಗೆ ಟೈಮ್ ಇರುತ್ತೆ. 12 ಮಂತ್ಸ್ಗೆ ಅವರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಏನಾದರೂ ಒಂದು ಪ್ರಾಬ್ಲಮ್ ಅಂದರೆ ಹೋಗಿ ಕ್ಲೈಮ್ ಮಾಡ್ಕೋಬೋದು. 2 ಸತಿ ಮಾಡ್ಕೊಂಡಿದ್ದೀನಿ ನಾನು ಪ್ರಜ್ವಲ್ಗೆ. ಒಂದ್ಸಲಿ ಫೀವರ್ ಬಂದು, ಡೆಂಗ್ಯೂ ಫೀವರ್ ಬಂದಾಗ ಒಂದು 23,000 ಅಷ್ಟು ಅವನಿಗೆ ಆಗಿತ್ತು. ಸೊ ಎಸ್ ಅಷ್ಟೇ ಅಂದ್ಕೊಳ್ತೀನಿ, 23-24 ಏನೋ ಅವರು ನಮಗೆ ಕ್ಲೈಮ್ ಮಾಡಿದರು. ಇನ್ನು ಸ್ವಲ್ಪ 3,000 ನಮ್ಮ ಕೈಯಿಂದ ಹಾಕಿ ಕಟ್ಟಿದ್ದು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದು 5 ಡೇಸ್ಗೆ. ಆ್ಯಂಡ್ ನೆಕ್ಸ್ಟು ಪ್ರೀತಮ್ಗೆ ಬಂದು ಅವನಿಗೂ ಅಷ್ಟೇ, ಡೆಂಗ್ಯೂ ಫೀವರ್ ಜಸ್ಟ್ ಅಟ್ಯಾಕ್ ಆಗಿ ಹೋಗಿದ್ದಕ್ಕೆ 5 ಡೇಸ್ ಅಡ್ಮಿಟ್ ಆಗಿದ್ದು. ಅವನಿಗೂ ಅಷ್ಟೇ 31,000 ಬಂದು ಬಿಲ್ ಬಂತು. ಅವ್ರ ಕಡೆಯಿಂದ 29,000-28,000 ಏನೋ ಕ್ಲೈಮ್ ಆಯಿತು. ಸೊ ಈ ರೀತಿ ಬೆನಿಫಿಟ್ ಇರುತ್ತೆ. ಒಂದು ವೇಳೆ ಏನಾದರೂ ನೀವು ಡಿಲಿವರಿ ಆಗೋದಕ್ಕಿನ್ನು ನಮಗೆ 3 ಇಯರ್ಸ್ ಪಾಪು ಬೇಡ ಅಂತ ಅಂದ್ಕೊಂಡಿರೋರು, 3 ಇಯರ್ಸ್ ಬ್ಯಾಕೇ ನೀವು ಇನ್ಶೂರೆನ್ಸ್ ಮಾಡ್ಕೊಂಡ್ರೆ ಡಿಲಿವರಿ ಫ್ರೀ ಆಗುತ್ತೆ. ಡಿಲಿವರಿ ಕೆಲವೊಂದು ಆಪ್ರೇಷನ್ಸ್ ಎಲ್ಲ ನೀವು ಇನ್ಶೂರೆನ್ಸ್ಗೆ ಜಾಯ್ನ್ ಆಗಿ 3 ವರ್ಷ ಆದಮೇಲೆ ಅದು ಆಪ್ರೇಷನ್ಗೆಲ್ಲ ನಿಮಗೆ ಬೆನಿಫಿಟ್ ಸಿಗೋದು. 3 ವರ್ಷವರೆಗೂ ಕರೆಕ್ಟಾಗಿ ಕಟ್ಕೊಂಡು ಹೋಗಿದ್ದೀರ ಅಂದರೆ 3 ವರ್ಷವರೆಗೂ ನೀವು ಜಸ್ಟ್ ಅಡ್ಮಿಟ್ಗೆ ಕೆಲವೊಂದು ರೋಗಗಳಿಗೆ ಆದಮೇಲೆ ಒಂದು 5-6 ದಿವಸ ಹಾಸ್ಪಿಟ್ಲಲ್ಲಿ ಇದ್ದು ತುಂಬ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿ ಅಡ್ಮಿಟ್ ಆಗಿ 1 ಲಕ್ಷ-2 ಲಕ್ಷ ಆ ರೀತಿ ಏನಾದರೂ ಬಿಲ್ ಬಂತು ಅಂದರೆ ಅದೆಲ್ಲ ಕ್ಲೈಮ್ ಆಗುತ್ತೆ. ಆಪ್ರೇಷನ್ಸು ಈ ಕಿಡ್ನಿದು ಅದು ಇದು ಪ್ರಾಬ್ಲಮ್ಸ್ ಅದಕ್ಕೆಲ್ಲನೂ 3 ಇಯರ್ಸ್ ಆಗಿರಬೇಕು, ಅಂದರೆ ವಯಸ್ಸು ಇನ್ಶೂರೆನ್ಸ್ಗೆ 3 ವರ್ಷ ವಯಸ್ಸಾಗಿರಬೇಕು. ಸೊ ಈ ರೀತಿ ಎಲ್ಲ ಬೆನಿಫಿಟ್ ಇದೆ. ಈ ರೀತಿ ಹೆಲ್ತ್ ಇನ್ಶೂರೆನ್ಸು ಮಧ್ಯಮ ವರ್ಗದಲ್ಲಿರೋರಿಗೆ ತುಂಬಾ ಮುಖ್ಯ. ನೀವು ಮಾಡುವಂಥ ಎಲ್ಲೋ ವೇಸ್ಟ್ ಖರ್ಚನ್ನು ಉಳಿಸಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ತ್ ಬೆನಿಫಿಟ್ ತುಂಬಾ ಬರುತ್ತೆ. ಈಗ ಕೊರೋನಾ ಕೂಡ ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ದಾರೆ, ನನಗೆ ಹೇಳಿದರು, ಬಟ್ ನಾನು ಪ್ರೈವೇಟ್ಗೆ ಹೋಗಲಿಲ್ಲ. ಬೇಡ, ಇಬ್ಬರು ಇರೋದು ನಮಗೆ 3.5 ಲಕ್ಷ ಬೆನಿಫಿಟ್ ಇತ್ತು, ಬಟ್ ಇಬ್ಬರು ಇರೋದ್ರಿಂದ 3 ಲಕ್ಷ ಚಾರ್ಜ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಆ ಥರ ಮಾಡೋಕ್ಕೋದ್ರೆ ಒಬ್ರಿಗೆ 3 ಲಕ್ಷ ಅಂದರೆ ಇನ್ನೊಬ್ರಿಗೆ 3 ಲಕ್ಷ ಕೈಯಿಂದ ಕಟ್ಟಬೇಕಾಗುತ್ತೆ, 2.5 ಲಕ್ಷ ಆದರೂ ಕೈಯಿಂದ ಕಟ್ಟಬೇಕಾಗುತ್ತೆ ಅಂತ ನಾನು ಹೋಗಲಿಲ್ಲ. ಸೊ ಈ ರೀತಿ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ, ನೋಡ್ಕೊಳ್ಳಿ. ಈ ರೀತಿ ಕೂಡ ಸೇವಿಂಗ್ ಮಾಡ್ಬೋದು, ಅದು ಒಂದು ಸೇವಿಂಗ್ ಅಲ್ವಾ. ಸೊ ಇರೋದನ್ನೆಲ್ಲ ಮಾರಿ ಅದು ಇದು ಸಾಲ ಮಾಡಿ ಹೆಲ್ತ್ ನೋಡ್ಕೊಳ್ಳೋದಕ್ಕಿಂತ ನೀವು ಹಾಸ್ಪಿಟ್ಲ್ ಕಟ್ಟಬೇಕು ಅಂದರೆ ನೀವು 1 ಲಕ್ಷ ಸಾಲ ಮಾಡಬೇಕಂದ್ರೆ ಬಡ್ಡಿಗೆ ತಗೊಳ್ತೀರಾ, ಅದನ್ನು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ, ಬಡ್ಡಿ ಕಟ್ಟಬೇಕು, ಅದು ನೆಕ್ಸ್ಟ್ ಬಡ್ಡಿ ಕಟ್ಟೋದಕ್ಕೋಸ್ಕರ ಒಡವೆನ ಮಾರ್ತೀರಾ, ಈ ಥರ ಎಲ್ಲ ಮಾಡಿ ಇರೋದನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಜಸ್ಟ್ ಒಂದು 10,000 ನಂದಲ್ಲ ಅಂತ ನೀವು ಹೆಲ್ತ್ ಇನ್ಶೂರೆನ್ಸ್ಗೆ ಹಾಕ್ಬಿಟ್ರಿ ಅಂತಂದರೆ ಅದೇನಾಗುತ್ತೆ ಅಂದರೆ ಆ ಇಯರ್ ನೀವು ಬಳಸಿಲ್ಲ ಅಂದರೂ ಬೋನಸ್ ಪಾಯಿಂಟ್ ಆಗಿ ನೆಕ್ಸ್ಟ್ ಇಯರ್ಗೆ ಆ್ಯಡ್ ಆಗುತ್ತೆ. ನೀವು 1 ವರ್ಷ ಯೂಸ್ ಮಾಡಿಲ್ಲ ಅಂದರೂ ಇನ್ನೂ 1 ಲಕ್ಷ ರೂಪಾಯಿ ನಿಮಗೆ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ಗೆ ಆ್ಯಡ್ ಆಗುತ್ತೆ. 3 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಬಂದು 4 ಲ್ಯಾಕ್ ನಿಮಗೆ ಬೆನಿಫಿಟ್ ಇರುತ್ತೆ. ಸೊ ಈ ರೀತಿ ಪಾಯಿಂಟ್ ವೈಸ್ ನಿಮಗೆ ಪಾಯಿಂಟ್ಸ್ ಆಗುತ್ತೆ, ಮತ್ತು ಆಪ್ರೇಷನ್ಸ್ಗೆಲ್ಲ ಇನ್ನು ಚೆನ್ನಾಗಿ ಕಡಿಮೆ ಮಾಡ್ತಾರೆ ಅವರು. ಸೊ ಈ ರೀತಿ ಎಲ್ಲ ನೀವು ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಇನ್ವೆಸ್ಟ್ ಮಾಡೋದು ತುಂಬ ಮುಖ್ಯ, ದುಂದು ವೆಚ್ಚಗಳನ್ನು ಕಡಿಮೆ ಮಾಡೋದು ತುಂಬ ಮುಖ್ಯ. ಹೆಚ್ಚೆಚ್ಚಾಗಿ ಅಡುಗೆ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅಡುಗೆಯಲ್ಲೇ ತುಂಬ ದುಡ್ಡು ತಿಂದ್ಬಿಡತ್ತೆ ವೇಸ್ಟಾಗಿ. ಸೊ ಅದನ್ನು ನೀವು ಮಾಡ್ಕೋಬೋದು. ಕರೆಂಟ್ ಬಿಲ್ಲಲ್ಲಿ ಸುಮ್ಮನೆ ಫ್ಯಾನ್ ಲೈಟ್ ಇದೆಲ್ಲ ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ನೋಡಿ ಯೂಸ್ ಮಾಡೋದು ತುಂಬ ಮುಖ್ಯ. ಈ ರೀತಿ ಪ್ರತಿಯೊಂದರಲ್ಲೂ ನೀವು ಸೇವ್ ಮಾಡಿಡಬೇಕು. ನಿಮ್ಮ ಮನೆಯವ್ರ ಮೇಲೆ
ತಪ್ಪು ಹಾಕಕ್ಕೆ ಹೋಗ್ಬೇಡಿ, ಏನು ಇಷ್ಟು ಎಷ್ಟು ಮಾಡ್ತೀಯಾ, ಅವ್ರು ಅಷ್ಟು ಮಾಡ್ತಾರೆ ಇವ್ರು ಇಷ್ಟು ಮಾಡ್ತಾರೆ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗ್ಬೇಡಿ. ಅವ್ರಿಗೆ ನೀವೇ ಹೆಲ್ಪ್ ಆಗಿ ಬೆನಿಫಿಟ್ ಆಗಿದ್ದು, ನೀವು ಅರ್ನ್ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಇದ್ದರೆ ಅದು ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಅರ್ನಿಂಗ್ ಪ್ಲಾನ್ಸ್ ಹೇಳ್ತೀನಿ ನಾನು. ಆ ರೀತಿ ಮಾಡ್ಕೊಳ್ಳಿ, ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಒಂದು ಸ್ವಲ್ಪ ಯೋಚನೆ ಮಾಡಿ ಎಲ್ಲಿ ವೇಸ್ಟ್ ಆಗ್ತಾ ಇದೆ ದುಡ್ಡು ಅಂತ, ಸ್ವಲ್ಪ ಸೂಕ್ಷ್ಮತೆಯನ್ನು ಗಮನಿಸಿದ್ರೆ ಸಾಕು ಅಲ್ಲೇ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಚೆಕ್ ಬಾಯ್.